ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವು ಇದೆ ಎಂದು ತೋರುವುದು. ಇಲ್ಲಿಗೆ ನನ್ನ ಎತ್ತ ಮಾತಿಯಾದ ಕುಂತಿದೇವಿಯು ಬರುವಳು ಎಂದು ಹೇಳಿದ್ದನು. ಆದರೆ ಯಾವ ಕಡೆ ನೋಡಿದರೂ ಮಾತೆಯ ದರ್ಶನವೇ ಕಾಣುತ್ತಿಲ್ಲವಲ್ಲ. ಓಹೋ, ಹೇ ಭಗವಾನ್ ಭಾಸ್ಕರ, ನಿನ್ನ ಜ್ವಲಂತ ಪ್ರಭೆಯಿಂದ ಈ ಜಗತ್ತನ್ನು ಬೆಳಗುತ್ತಿರುವೆ. ನಾನು ಯಾವ ಭಾಗ್ಯವನ್ನು ಪಡೆಯಬೇಕೆಂದು ಇಲ್ಲಿಗೆ ಬಂದೆನೋ ಆ ಭಾಗ್ಯವನ್ನು ನನಗೆ ಕರುಣಿಸಿ ನನ್ನ ಜೀವನವು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ಸದಾ ಧರ್ಮದ ದಾರಿಯಲ್ಲಿ ನಡೆಸುವ ಭಾರವು ನಿನ್ನದೇ ತಂದೆ, ನಿನ್ನದೇ. ಸಪ್ತಾಶ್ವರತಮಾರೂಢಂ ಪ್ರಚಂಡ ಕಶ್ಯಪ. ಪದ್ಮಧರಂ ದೇವಂ ತಂ ತೋಯಂ ಪ್ರಣಮಾಮ್ಯಹಂ. ತಂ ತೋಯಂ ನಿನಗೆ ಮೊದಲನೆಯದಾಗಿ ಪರಿಚಯಿಸಿದ ಸ್ತ್ರೀ ನಾನೇ ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಕುಮಾರ. ಏನು ಕುಂತಿ? ನನ್ನ ಹೆತ್ತ ತಾಯಿ ಅಮ್ಮ, ಎತ್ತವಳ ಅಕ್ಕರೆಯ ಮಗನಾಗದೆ ಅವಳ ಅಕ್ಕರೆಯ ತೋಳತೆ ಕೇಳಿ ನಲಿಯುವ ಪುಣ್ಯ ವಿಶೇಷದಿಂದ ವಂಚಿತನಾದ ಈ ಪಾಪಿ ಕಂದನಿಗೆ ಇಂದು ಕರುಣೆ ಇಟ್ಟು
ಇದು ದರ್ಶನವಿತ್ತೆ ತಾಯಿ ಇದು ಇದು ನಿನಗೆ ಸಾಷ್ಟಾಂಗ ನಮಸ್ಕಾರ ತಾಯಿ ಸಾಷ್ಟಾಂಗ ನಮಸ್ಕಾರ ಕೀರ್ತಿಶಾಲಿ ಆಗೋ ಕುಮಾರ ಕೀರ್ತಿಶಾಲಿ ಆಗೋ ಕಂದ ಕೀರ್ತಿ ಅದೆಂತಹ ಕೀರ್ತಿ ತಾಯಿ ಅದೆಂತಹ ಕೀರ್ತಿ Ah!
ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇರಿ ಬರಲು ನಾನು ನಿನಗೆ ಮಾಡಿದ ದ್ರೋಹ ಬಯದು ಅಲ್ಲಿರುವ ಜಲಚರಗಳು ಸಹ ಈ ಪಾಪಿಯ ದೇಹವನ್ನು ತಿನ್ನದೆ ಬಿಟ್ಟವ ತಾಯಿ ಕಾಡಿನಲ್ಲಿರುವ ಕುರಂಗಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಪ್ರೀತಿ ಮಮತೆಯಿಂದ ಹೀಗಿರುವಲ್ಲಿ ನೀನೇಕೆ ನಿರ್ಧಾರ ತಾಯಿ ಅಮ್ಮ ಹೋಗಲಿ ಪಾಂಡು ವಂಶದ ಮಹಾವೃಕ್ಷದಿಂದ ನನ್ನನ್ನು ಕಿತ್ತು ಬಿಸಿದು ಈ ಅಪನಿಂದೆ ಅಪಮಾನ ಅಪನಿಂದೆಗಳ ಸಮರ ಕೋಪಕ್ಕೆ ಏಕೆ ತಳ್ಳಿದು ತಾಯಿ ಅಮ್ಮ ಅಮ್ಮ ಹೇಳು ತಾಯಿ ಹೇಳು ಏಕೆ ಮಾತನಾಡುತ್ತೇನೆ ಹೋಗಲಿ ನನ್ನ ಪ್ರಶ್ನೆಗಳಿಗೆ ನಿನ್ನಲ್ಲಿ ಉತ್ತರವಿಲ್ಲವೇ ತಾಯಿ ಉತ್ತರವಿಲ್ಲವೇ ಹೋಗಲಿ ಬಿಡು ತಾಯಿ ಹೋಗಲಿ ಬಿಡು ನನ್ನ ಪ್ರಶ್ನೆಗಳೆಲ್ಲವೂ ಪ್ರಶ್ನೆಗಳಾಗಿ ಉಳಿ ಇಷ್ಟು ದಿನ ನೀನು ನನ್ನ ಹೆತ್ತ ತಾಯಿ ದೈವಕ್ಕೆ ಸಮಾನ ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗುತ್ತೇನೆ ಇಷ್ಟು ದಿನಗಳ ಮೇಲಾದರೂ ಈ ಪಾಪಿ ಮಗನ ನೆನಪು ಬಂದಿತಲ್ಲ ಕರುಣೆ ತೋರಿದೆಯಲ್ಲ ಈ ಉಪಕಾರದ ಭಾವವನ್ನು ಹೇಗೆ ತೀರಿಸಲಿ ತಾಯಿ ಹೇಗೆ ತೀರಿಸಲಿ ಕಂದ
ಬಂದೇನು ಪರಿತಪಿಸಿ ನಾ ಬಂದೇನು ನಾನೀಗಾಗಲೇ ಸಾಕಷ್ಟು ನೊಂದು ಹೋಗಿದ್ದೇನೆ ಕಂದ. ಪುನಃ ನಿನ್ನ ಮಾತುಗಳು ನನ್ನ ಹೃದಯಕ್ಕೆ ಶೂಲದಂತೆ ಇರಿಯುವವು ಕರ್ಣ. ಬಾಲ್ಯದಲ್ಲಿ ನಾನು ನಿನ್ನ ವಿಚಾರದಲ್ಲಿ ಅರಿಯದೆ ಮಾಡಿದ ಒಂದು ತಪ್ಪಿನಿಂದಾಗಿ ನಾನದನ್ನು ಯಾರ ಬಳಿಯಲ್ಲಿಯೂ ಹೇಳಲಾಗದೆ ನನ್ನ ಹೊಟ್ಟೆಯಲ್ಲಿ ಮುಚ್ಚಿಟ್ಟುಕೊಂಡೋದೆಷ್ಟು ಸಂಕಟಪಟ್ಟನೆಂದು ಆ ಪರಮೇಶ್ವರನಿಗೆ ಮಾತ್ರವೇ ಗೊತ್ತು. ಕರ್ಣ, ನೀನು ಬದುಕಿರುವ ಎನ್ನುವ ಸಮಾಚಾರವೇ ನನಗೆ ತಿಳಿದಿರಲಿಲ್ಲ ಮಗನೇ. ಇದೀಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ತಿಳಿಯಿತು. ಕುಮಾರ, ಬಾಲ್ಯದಿಂದಲೂ ನೀನು ಪಟ್ಟಿರುವ ಎಲ್ಲ ಕಷ್ಟಗಳಿಗೂ ನಾನೇ ಕಾರಣನು. ದಯಮಾಡಿ ಈ ಪಾಪಿಯನ್ನು ಕ್ಷಮಿಸು ಕುಮಾರ. ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ. ನೀನು ಪಾಪಿಯಲ್ಲಮ್ಮ, ಪವಿತ್ರಳು. ನಿನ್ನ ಪಾದ ಪೂಜೆಯನ್ನು ಮಾಡಿದ ಆ ಪಾಂಡವರಲ್ಲವೇ ತಾಯಿ. ನಿನ್ನ ಮಗನಾಗಿ ಜನಿಸಿ ನಾನು ನದಿಯ ಪಾಲಾಗಿ ನನ್ನ ಕರ್ಮವೇ ನನ್ನನ್ನು ನದಿಗೀಡು ಮಾಡಿತು. ನನ್ನ ಕರ್ಮವೇ ಗುರುಶಾಪದಿಂದ ಮಡಿಸಿ, ನನ್ನ ಕರ್ಮವೇ ಭೀಷ್ಮರ ಬುದ್ಧಿ ಮಾತನ್ನು ಮೀರಿ, ನನ್ನ ಕರ್ಮವೇ ನನ್ನನ್ನು ಈ ಜಗತ್ತಿಂದ ಕುಲಗೇಡಿ ಎಂದು ಜರಿಸಿ. ಅಮ್ಮ, ನೀನು ವೀರವಾದಿ, ಮಹಾಶಕ್ತಿ, ಪಂಚಪಾಂಡವರೆಂಬ ಮಹಾಪುತ್ರಳಿಗಳನ್ನು ಈ ಜಗತ್ತಿಗೆ ಪ್ರಕಟಿಸಿದ ವೀರ ಮಾತೆ. ಅಮ್ಮ ಅಮ್ಮ, ಧರ್ಮರಾಯ, ಭೀಮ, ಅರ್ಜುನ, ನಕುಲ, ಸಹದೇವ ಇವರೆಲ್ಲರಿಗೂ ಹಾಲುಡಿಸಿ ತುತ್ತುಡಿಸಿ ಪವನದ ತೊಟ್ಟಿನಲ್ಲಿ ತೂಗಿದ ಈ ನಿನ್ನ ಕೈಗಳಿಂದ ನನ್ನನ್ನು ಒಮ್ಮೆಯಾದರೂ ಆಡಿಸಿದೆ ತಾಯಿ, ಆಡಿಸಿದ. ಅಂತಹ ಅದೃಷ್ಟವು ಈ ಪಾಪಿ ಕಣ್ಣ ಹೋಗಲಿ ಬಿಡುತ್ತಾರೆ. ದಯವಿಟ್ಟು ಸುಮಾರು ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾದ ಇಷ್ಟು ದಿನಗಳ ಮೇಲಾದರೂ ಈ ಪಾಪಿ ಮಗನ ನೆನಪಲ್ಲ ಕರ್ಣಿಗಳಿಗೆಲ್ಲ ಈ ಉಪಕಾರವನ್ನು ಬಹರವನ್ನು ನಾನು ಹೇಗೆ ವತ್ಸ. ಆದದ್ದು ಆಗಿ ಹೋಯಿತು, ಇನ್ನು ಮುಂದಾದ್ರನ್ನ ಸಹೋದರೊಡನೆ ಸೇರಿ ಸೌಖ್ಯವಾಗಿ ಬಾಳು. ವೈರಿಗಳಾದ ಕೌರವರೊಡನೆ ಸೇರಿ ಅವರಿಗೆ ಕೇಳನ್ನು ಬಗೆಬೇಡ. ಅವರಿಗೆ ಸೌಭ್ರಾತೃ ದಾನವನ್ನು ಮಾಡು ಕರ್ಣ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳ್ತಾಯಿ ಆನಂದದಿಂದ ನಡೆಸಿಕೊಳ್ಳುವ. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಮಾಡಲಾರೆ. ಹಾಗಲ್ಲ ಕರ್ಣ, ನಿನ್ನ ಹೆತ್ತ ತಾಯಿ ಆಗಿರುವ ನಾನು ಇದು ನಿನ್ನಲ್ಲಿ ಸಿರುಗುಡ್ಡಿ ಭಿಕ್ಷೆ ಬೇಡುತ್ತಿರುವುದು. ಪಾಂಡವರನ್ನು ಉಳಿಸು, ಅವರಲ್ಲಿ ವೈರವನ್ನು ಕಳೆ ಕುಮಾರ. ಅಮ್ಮ, ನೀನು ವೀರ ಮಾತೆ, ನೀನೇ ಹೇಳು. ಪರದಾತನು ನನ್ನನ್ನೇ ನಂಬಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕ್ಕಿಂತಲೂ ಕಡಿಯಾಡುವುದಿಲ್ಲ ತಾಯಿ.
ಅಲ್ಲದೆ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬಿಡರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಕಾಣಲೆಂತಹ ನೀತಿನಿಂದ ನನ್ನನ್ನು ಶಪಿಸವೇ ತಾಯಿ. ವೀರ ಮಾತೆಯಾದ ನೀನೇ ನನಗೆ ಹಿತ ಬೋಧನೆ ಮಾಡು ತಾಯಿ, ಹಿತ ಬೋಧನೆ ಮಾಡು. ನಿಷ್ಠೆ ಕಂದ, ನಿನ್ನ ಮಾತುಗಳೆಲ್ಲವೂ ನಿಶ್ಚಯವೇ. ಕರ್ಣ, ಅಮ್ಮ, ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಅವರ ಯೋಗಕ್ಷೇಮವೂ ನಿನ್ನ ಯೋಗಕ್ಷೇಮವಲ್ಲವೇ? ನೀವು ಆರು ಜನರು ಸೇರಿ ರಾಜ್ಯ ಭಾರ ಮಾಡುವುದನ್ನು ನಾನು ಕಣ್ಣಾರೆ ಕಂಡು ಸಂತೋಷ ಪಡಬಾರದೇ ಕಂದ? ಅಂತಹ ಅದೃಷ್ಟವು ಈ ಪಾಪ ಕರ್ಣನಿಗೆ ಎಲ್ಲಿಂದ ಬರಬೇಕು ತಾಯಿ, ಎಲ್ಲಿಂದ ಬರಬೇಕು? ಅಮ್ಮ, ನನ್ನ ಮಾತೃವಾದ ನೀನು ಮಾತೃಧರ್ಮವನ್ನು ಮರೆತು ಮಾತನಾಡುತ್ತಿರುವೆ ತಾಯಿ. ಅಮ್ಮ, ಸಾಮಾನ್ಯ ಮನುಷ್ಯನಿಗೂ ನಿರಾಯಾಸವಾಗಿ ಸಲ್ಲಬೇಕಾದ ಆ ಮಾತೃ ಪ್ರೇಮವನ್ನು ಕೊಡಲು ನಿರಾಕರಿಸಿದ ನೀನು ಇಂದು ನನಗೆ ರಾಜ್ಯದ ಆಸೆಯನ್ನು ತೋರಿಸಿದೆ ತಾಯಿ. ಅಮ್ಮ, ನೀನು ಎಳೆಯತನದಲ್ಲಿ ಚಿವುಟಿ ಹಾಕಿದ ಆ ಬಂಧು ಪ್ರೇಮದ ಸಸಿಯು ಒಣಗಿ ಬಾಡಿ ಹೋಗಿರುವುದು ತಾಯಿ, ಬಾಡಿ ಹೋಗಿರುವುದು ಮತ್ತೆ ಚಿಗುರುತ್ತದೆ ತಾಯಿ. ಅಮ್ಮ, ಇದುವರೆಗೂ ಆ ಸಹೋದರನೆಂಬ ಭಾವನೆಯೇ ನನ್ನಲ್ಲಿರಲಿಲ್ಲ. ಇದು ಇದರಲ್ಲಿ ನನ್ನ ತಪ್ಪು ಏನಿದೆಯಮ್ಮ? ಅಮ್ಮ, ಪಾಂಡವರ ಪ್ರಾಣವೇ ನನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವೇ ಇಲ್ಲದು ಬಿಡುತ್ತಾಯಿ ನಿನ್ನ ಚಿಂತೆಯನ್ನ ಬಿಡುತ್ತಾಯಿ. ನೀನು ಆ ದುರ್ಯೋಧನನು ಆ ನನ್ನ ಪಾಂಡವರಲ್ಲಿ ದ್ವೇಷ ನೆಟ್ಟಿರುವಾಗ ಇನ್ನು ನಾನು ಭಯಪಡದೆ ಹಾಗೆ ಹೇಗೆ ಇರಲಿ ಕಂದ? ಹೋಗಲಿ ಬಿಡು ಕುಮಾರ. ಅಮ್ಮ, ನಿನಗೆ ಅವರೊಂದಿಗೆ ಕೂಡಿ ಮಾಡುವ ಇಷ್ಟವಿಲ್ಲವಾದರೂ ಸರಿಯೇ. ಕಡೆಯ ಪಕ್ಷ ಯುದ್ಧದಲ್ಲೇ ಪರೋನ್ಮುಖನಾಗು ಕಂದ. ಈ ಕರ್ಣನು ಅಂತಹ ನೀಚಲ್ಲ ತಾಯಿ. ಪೌರುಷವಿರುವವರೆಗೂ ಈ ನನ್ನ ಬಾಹುಗಳಲ್ಲಿ ಬಲವಿರುವವರೆಗೂ ನನ್ನ ದೇಹದ ಕೊನೆ ಹನಿ ರಕ್ತವಿರುವ ತನಕ ಆ ನನ್ನ ಸ್ವಾಮಿಗಾಗಿಯೇ ಹೋರಾಡಿ ಬಂದಿದೆ. ಅಮ್ಮ, ಆತನಿಗೆ ನನ್ನ ಮೇಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ಸೂತ ನೀಚ ಹೀನಕುಲದಲ್ಲಿಂದು ದೂಡಿ ಬಿಟ್ಟಿದ್ದಾಗ ಈ ರವಿಕುಮಾರನ ಭಾಗ್ಯಕ್ಕೆ ದೈವನಾಗಿ ರಕ್ಷಕನಾಗಿ ಬಂದು ಆಶ್ರಮಿತ ಮಹಾಸ್ವಾಮಿಯಲ್ಲವಿತ್ತ. ಅಮ್ಮ, ಈ ಜಗತ್ತೆಲ್ಲವೂ ನನ್ನನ್ನು ಹೀಯಾಡಿಸುತ್ತಿದ್ದಾಗ ಈ ಕುಲಹೀನನನ್ನು ಬಾಚಿ ತಬ್ಬಿ ಆಲಂಗಿಸಿ ಅಂಗರಾಜ್ಯದ ಅರಸ ಕುರು ಸಾಮ್ರಾಜ್ಯದ ಮಾಂಡಲಿಕನನ್ನಾಗಿ ಮಾಡಿ ತನ್ನ ಪ್ರಾಣದ ಪ್ರಾಣದಂತೆ ಹೃದಯದ ಸಕನಂತೆ ನನ್ನನ್ನೇ ನಂಬಿ ಈ ಮಹಾಯುದ್ಧವನ್ನು ಹೂಡಿರುವಾಗ ಇಂತಹ ಸಮಯದಲ್ಲಿ ಆತನನ್ನು ಸರಿಯು ಧರ್ಮವೇತಾಯಿ ಸರ್ವತಾಗಳಾರ್ದು ನಾನು ಪರೋನ್ಮುಖನಾಗ. ಹೋಗಲಿ ಬಿಡು, ಒಂದು ವೇಳೆ ಯುದ್ಧದಲ್ಲಿ ಪಾಂಡವರೇನಾದರೂ ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡ, ಅವರನ್ನು ಉಳಿಸು ಕುಮಾರ. ಆಗಬಹುದು, ಯಾರನ್ನಾದರೂ ಉಳಿಸುವೆನು, ಆದರೆ ಆ ನನ್ನ ಪರಮ ವೈರಿಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಕರ್ಣ, ಏನು ಹೇಳ್ತಿರುವೆ? ಹೌದು ತಾಯಿ, ಆತನೊಡನೆ ಯುದ್ಧ ಮಾಡುವುದನ್ನು ಆ ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾಗುವುದು ತಾಯಿ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನವಿದೆ, ಅರ್ಜುನನಿಂದ ನಾನೇ ಮೃತಪಟ್ಟರು. ಕುಮಾರ. ಹೌದು ತಾಯಿ, ನನ್ನಿಂದ ಅರ್ಜುನನೇ ಮೃತಪಟ್ಟರು. ಕರ್ಣ, ನೀನು ಐವರ ಮಕ್ಕಳು ಉಳಿದೇ ಉಳಿಯೋರು ತಾಯಿ, ಬಿಡುತ್ತಾಯಿ ಬಿಡುತ್ತಾಯಿ. ಏಕೆ ಆ ನನ್ನ ಅರ್ಜುನ ಮೇಲೆ ನಿನಗೆ ಇಷ್ಟೊಂದು ದ್ವೇಷ ಕರ್ಣ? ಹೋಗಲಿ ಬಿಡು, ಇನ್ನು ನಾನು ನಿನ್ನನ್ನು ಹೆಚ್ಚಿಗೆ ತಂತ್ರಗೊಳಿಸಲಾರೆ ಕುಮಾರ. ಅಮ್ಮ, ಕಡೆಯದಾಗಿ ನಿನ್ನ ತಾಯಿ ಒಂದೇ ಒಂದು ಮಾತನ್ನು ನಡೆಸಿಕೊಡುವಿ ಯಾಕಂದ? ಅದೇನು ಹೇಳು ತಾಯಿ. ಸತ್ಯವಾಗಿಯೂ ನಡೆಸಿಕೊಡುವಿಯ? ಅಮ್ಮ, ನಿನ್ನ ಮಗನಾಗಿ ಜನಿಸಿ ನಿನ್ನದೊಂದು ಮಾತನ್ನು ನಡೆಸಿಕೊಳ್ಳಲ್ಲ ಅಂತ ಹೇಳಿ ಎಂದು ಭಾವಿಸಿದೆಯ ತಾಯಿ? ಇದೋ ನಿನ್ನ ಪಾಲು ಸಾಕ್ಷಿಯಾಗಿ ನಡೆಸಿಕೊಳ್ಳುವುದು ಹೇಳು ತಾಯಿ. ಕುಮಾರ, ಆಯುಷ್ ಬಿದ್ದವರು ಎಲ್ಲಿಯಾದರೂ ಹೋಗಿ ಬದುಕಿಕೊಳ್ಳುವರು, ಹೆತ್ತ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನೀನು ಮಾತ್ರ ಮುಂದೆ ಬರುವ ಯುದ್ಧದಲ್ಲಿ
ಶ್ರೀಕೃಷ್ಣನ ಕುಟಿರೋಪಾಯ ಬಲಿಸಿತು. ಇನ್ನು ಈ ಯುದ್ಧದಲ್ಲಿ ನಮಗೆ ಖಂಡಿತವಾಗಿ ಜಯವಿಲ್ಲ. ನಿಮ್ಮೆಲ್ಲ ಸಂತೋಷವಿದ್ದಂತಾಗಲಿ. ಹೋಗುತ್ತಾರೆ ಹೋಗ. ಹಾಗೆ ಆಗಲಿ ಕುಮಾರ. ಅಮ್ಮ ಸ್ವಲ್ಪ ನಿಂತ ಕರೆದಿಯ ಕರ್ಣ. ಹೌದು ತಾಯಿ. ಹೇಳು ಕಂದ. ಅಮ್ಮ ಎತ್ತ ಮಾತಿಯ ನಿನ್ನ ಪ್ರಥಮ ದರ್ಶನವು ಇಂದಾಯಿತು. ಬಹುಶಃ ಇದೇ ಕೊನೆಯ ದರ್ಶನವೆಂದು ತೋರು ಕುಮಾರ. ಹೌದು ತಾಯಿ. ಅಮ್ಮ ಆದ್ದರಿಂದ ಈ ಯುದ್ಧವು ಮುಗಿಯುವವರೆಗೂ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲಿ ಹೇಳಬೇಡ ತಾಯಿ. ಯಾವ ಕಾರಣಕ್ಕಾಗಿ ಕರ್ಣ? ಅಮ್ಮ ದೈವ ವಶಾತ್ ನಾನೊಂದು ವೇಳೆ ಈ ಯುದ್ಧದಲ್ಲಿ ಮೃತನಾದರೆ, ಅಮ್ಮ ಈ ಯುದ್ಧದಲ್ಲಿ ಮೃತನಾದರೆ ನನ್ನ ಮೃತದೇಹವನ್ನು ನಿನ್ನ ತೊಡೆಯ ಮೇಲಿಟ್ಟುಕೊಂಡು ಈ ಪ್ರಪಂಚವೆಲ್ಲವೂ ಕೇಳುವಂತೆ ಕರ್ಣ ಸೂತನಲ್ಲ ನನ್ನ ಮಗನೆಂದು ಸಾರಿ ಸಾರಿ ಹೇಳು ತಾಯಿ, ಸಾರಿ ಸಾರಿ ಹೇಳು. ಅಮ್ಮ ನನ್ನ ಉತ್ತರ ಕ್ರಿಯಾದಿಗಳನ್ನು ಸತ್ಯಸಂಧನಾದ ಧರ್ಮರಾಯನ ಕೈಯಿಂದಲೇ ಮಾಡಿಸಬೇಕೆಂದು ಪ್ರಾರ್ಥಿಸುವೆ ಕುಮಾರ. ಅಮ್ಮ ಆಗಲಿ ಕಂದ, ಆದರೆ ಇಂತಹ ಸಂಕಟ ನಾಶಗಳಿಂದಲೇ ಈ ಧರ್ಮ ಸಾಮ್ರಾಜ್ಯ ಸ್ಥಾಪನೆ ಆಗುವಂತಾದ್ರೆ ಅಂತಹ ಸಾಮ್ರಾಜ್ಯವೇ ಈ ಪ್ರಪಂಚದಲ್ಲಿ ನಾಶವಾಗಿ ನಾನಿನ್ನು ಬರಲೆ ಕ ಕುಮಾರ. ಅಮ್ಮ ನಾನಿನ್ನು ಬರಲಿ ಕಂದ. Oh,
ಈ ಪ್ರಪಂಚದಲ್ಲಿ ದೈವ ಬಲವಿಲ್ಲದವನು ಬದುಕಿದ್ರು ಹೇಳ್ತಾನೆ. ಹೇ ವಿಧಿ, ವಿಧಿ ಹರಿತವರ ವಾರಾ ಶ್ರುತಿ ತಪ್ಪಿ ಮೃತ್ಯುವಿನ ತೊರೆ ಸುರಿದಂತೆ ಕೇಳಿ ಬರುತ್ತಿರುವುದಲ್ಲ. ಅದೂರಸ್ಥವಾದ ಈ ವೇಣುವನದಲ್ಲಿ ಗೋಪಿಗಳ ಅಮ್ಮಗಳ ಶಬ್ದವು ಕೇಳಿ ಬರುತ್ತಿರುವುದು. ಹೇ ದೇವ, ನನ್ನ ಪುತ್ರರಿಗೆ ಯಾವಂತಿರಲಿ, ನೀನೇ ಅವರನ್ನು ಆಶೀರ್ವದಿಸು ದೇವ, ನೀನೇ ಅವರನ್ನು ಆಶೀರ್ವದಿಸು. ಅಮ್ಮ ಅಮ್ಮ, ಈಗಿನ ನಾನು ಯುದ್ಧಕ್ಕೆ ಹೊರಟಿರುವನು, ನನ್ನನ್ನು ಆಶೀರ್ವದಿಸು ಜನನಿ. ಏನು ಹೇಳಿದೆ? ಯುದ್ಧವೇ ಏನೆಂತಹ ಕೆಟ್ಟ ಸುದ್ದಿ ಕುಮಾರ? ನಿನಗೆ ಯುದ್ಧಕ್ಕೆ ಆಜ್ಞೆಯನ್ನು ಕೊಟ್ಟವರಾರು? ಅಮ್ಮ, ಈ ದುರ್ಯೋಧನ ಬಾಹುಗಳಲ್ಲಿ ಬಲವಿರುವ ತನಕ ಹತ್ತರ ಸಲುವಾಗಿ ಅವರ ಹತ್ಯೆಯನ್ನು ಕೇಳುವುದಿಲ್ಲ ತಾಯಿ. ಕುರುಕ್ಷೇತ್ರದಲ್ಲಿ ನಮ್ಮ ಸೈನ್ಯವು ಸಮ್ಮಿಳಿತವಾಗಿರುವುದು ಇದು ನಿನಗೆ ತಿಳಿಯದೆ ತಾಯಿ? ತಿಳಿದಿರುವುದು, ಆದರೆ ಅದು ಕೇವಲ ನಿನ್ನ ಡಾಂಭಿಕ ಪ್ರದರ್ಶನದ ಪರಮಾವಧಿ ಎಂದು, ಆ ಪಾಂಡವರನ್ನು ಹೆದರಿಸಲು ಹುಡುಗರ ಆಟವೆಂದು ಭಾವಿಸಿದ್ದೆ. ಆದರೆ ನೀನು ಈ ರೀತಿ ಮನುಷ್ಯತ್ವಕ್ಕೆ ತಿಲಾಂಜಲಿ ನಿಟ್ಟು ಪುನಃ ಯುದ್ಧವನ್ನು ಪ್ರಾರಂಭಿಸುವೆಂದು ಖಂಡಿತವಾಗಿ ನಾನು ತಿಳಿದಿರಲಿಲ್ಲ ಕುಮಾರ. ಅಮ್ಮ, ಈ ಅಪೌರುಷ ವಾಕ್ಯಗಳನ್ನು ಕೇಳಿ ಕೇಳಿ ಬೇಸತ್ತಿರುವ
ವೀರಪುತ್ರ ಹೆತ್ತ ವೀರಮಾತೆ ಒಂದಲ್ಪ ಹೆತ್ತನ ಸಲುವಾಗಿ ಎಷ್ಟೊಂದು ಕಾತುಳಾಗುವ ತಾಯಿ ಹೆತ್ತವು ಕ್ಷತ್ರಿಯರ ಧರ್ಮ ಧರ್ಮವನ್ನು ಪಾಲನೆ ಮಾಡುವುದು ಯುದ್ಧವು ಮನುಷ್ಯನ ನಾಶ ನೀತಿಯ ಪ್ರಳಯ ಧರ್ಮದ ಮಹಾವಿಪ್ಲವ ಕುಮಾರ ಈ ನಿನ್ನ ತಾಯಿಯ ಮಾತನ್ನು ಕೇಳು ನಿನ್ನ ಬಾಗಿಲು ಬಳಿಯಲ್ಲಿ ಕೈ ಕಟ್ಟಿ ಕುಳಿತಿರುವ ಶಾಂತಿ ದೇವಿ ನಿರಾಕರಿಸಿ ನಾಶವಾಗಿ ಹೋಗಬೇಡ ನನ್ನ ಮಾತನ್ನು ಕೇಳು ಕಂದ ದುಡುಕಿ ನೀ ಕೆಡಬೇಡ ಕೆಡುಕನಾಗಿಸಬೇಡ ಕುಮಾರ ದುಡುಕಿ ನೀ ಕೆಡಬೇಡ ಕೆಡುಕನಾಗಿಸಬೇಡ ಪಾಂಡವರೊಳು ನೀ ದ್ವೇಷವೆನಿಸಬೇಡ ಪಾಂಡವರೊಳು ನೀ ದ್ವೇಷವೆನಿಸಬೇಡ ಗುರು ಪಾಂಡವರ ಸೋದರ ಸಮರ ಗುರು ಪಾಂಡವರ ಸೋದರ ಸಮರ ಸಾಹಸದಿಂದಲಿ ಸಾಧಿಸದಿರು ವೀರ ಸಾಹಸದಿಂದಲಿ ಸಾಧಿಸದಿರು ವೀರ ಛಲವೇಕೆ ಗುರುನಂದನ ನಿನ್ನ ಛಲರಾತಿರೇ ಕುಮಾರ ಏನ ತಾಯಿಯ ಮಾತನ್ನು ಕೇಳಿ ಈ ಯುದ್ಧದ ಸಮಾಚಾರವನ್ನು ಬಿಟ್ಟು ಆ ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟು ಅವರೊಂದಿಗೆ ಸಂಧಿಗೆ ಸಮ್ಮತಿಸು ಪಾಂಡವರು 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 ಮಾಡಿದ್ದು ಅಂತಹ ಧರ್ಮದ ಸಮ್ಮತವಾಗಿದ್ದರೆ ಅಂತಹ ಧರ್ಮಕ್ಕೆ ಸಾಮಾಜಿಕ ಧಿಕ್ಕಾರವಿರಲಿ ಪತಿ ಅಪಮಾನವನ್ನು ನೋಡ್ತಾ ಯಾದ್ರಿಗ ಕುಳಿತಿರುವ ಮಾನವ ಧರ್ಮವು ಅಲ್ಲ ನನ್ನ ಸತಿ ಭಾನುಮತಿಗಾಗಲಿ ಆತ ನನ್ನ ಅಂತಃಪುರದ ಒಬ್ಬ ಸಾಮಾನ್ಯ ದಾಸಿಗಾಗಲಿ ಇಂತಹ ಅಪಮಾನವಾಗಿದ್ದರೆ ನಾನೇನು ಮಾಡುತ್ತಿದ್ದೆ ಬಲ್ಲೆಯ ತಾಯಿ ಏನು ಮಾಡ್ತಿದ್ದೆ ಕುಮಾರ ಬಣ ಬಂದವರು ಕಿತ್ತೊಗೆದು ಸಮಗ್ರ ಬುದ್ಧಿಯ ಪ್ರತಿಕಕ್ಷಿಯಾಗಿ ನನ್ನೆದುರಿಗೆ ನಿಂತಿದ್ದರು ಲಾಕ್ಕಿದರೆ ಪಾಪವಾದ ಪ್ರತಿವಾದವರು ಮಾಡಿಯೇ ಬಿಡುತ್ತಿದ್ದರು ಧರ್ಮ ದುರೀಣರಾದ ಪಾಂಡವರು ಮಾಡಿದ್ದಾದರೂ ಹೇರ್ತಾಯಿ ಒಬ್ಬ ಹೇಳಿ ಒಪ್ಪದಂತ ಬಾಬ ಅದಕ್ಕೋಸ್ಕರವಾಗಿ ಅಮ್ಮ ಪಾಂಡವರೆಂದರೆ ನನಗ ಅಷ್ಟೊಂದು ದ್ವೇಷ ಅವರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಸಂತನು ದುಶ್ಯಂತನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಬೇಕೆಂಬುದೇ ಈ ಯುದ್ಧದ ಉದ್ದೇಶ ನಾನದರ ಸಲುವಾಗಿ ದೀಕ್ಷಾಬುದ್ಧರಾಗಿರುವ ನನ್ನನ್ನು ಅರಸುತ್ತಾಯಿ ಸಾಧ್ಯವಿಲ್ಲ ನೀನೆಂದಿಗೂ ನನ್ನಿಂದ ಆಶೀರ್ವಾದವನ್ನು ಹೊಂದಲಾರೆ ಒಂದು ವೇಳೆ ಈ ಆಶೀರ್ವಾದದ ಸ್ವರವು ನನ್ನ ಕಂಠದಿಂದ ಬರುವುದೇ ಆದರೆ ನನ್ನ ಈ ಕಂಠವನ್ನೇ ನಾನು ಬಿಗಿ ಹಿಡಿಯುತ್ತೇನೆ ಹೋಗು ಮೊದಲು ಇಲ್ಲಿಂದ ಹೊರಟು ಹೋಗು ಅಮ್ಮ ಮಾತೃವಾಕ್ಯ ಮೀರಿದ ಮಹಾಪಾಪ ನನ್ನ ಬಾಳಿಗೆ ಕಟ್ಟಿಟ್ಟ ಬುದ್ಧಿಯಾದರೂ
ರೋಮಾಂಚದ ಯುದ್ಧವನ್ನಲ್ಲ ನಿನ್ನ ಮೃತ್ಯುವನ್ನು. ಕುಮಾರ, ಹಸ್ತಿನಾವತಿಯ ರತ್ನ ಸಿಂಹಾಸನವು ರಕ್ತದ ಮಡವಿನಲ್ಲಿ ಮುಳುಗಿ ಹೋಗುವುದು. ಹಸ್ತಿನಾವತಿಯಲ್ಲಿ ಹರಿತಿರುವ ನದಿಗಳೆಲ್ಲವೂ ರಕ್ತದ ಕೋಡಿಯಾಗಿ ಹಸ್ತಿನಾವತಿಯಲ್ಲಿರುವ ಎಲ್ಲ ಮುತ್ತೈದೆಯರು ತಮ್ಮ ತಮ್ಮ ವಾಂಗಲಿಗಳನ್ನು ತಮ್ಮ ಕರದಲ್ಲಿ ಹಿಡಿದುಕೊಳ್ಳುವರು. ನೀನೇನು ಮಾನವನೋ ಇಲ್ಲ ದಾನವನು? ದೇವ, ನನ್ನ 100 ಜನ ವೀರಪುತ್ರರಲ್ಲಿ ಏತನನ್ನು ಅತಿ ಪ್ರೀತಿ ಪ್ರೇಮದಿಂದ ಸಾಕಿ ಬೆಳೆಸಿದೆ. ಆದರೆ ಆದರೆ ಇವನು ಇಂದು ಇಂಥ ದುಷ್ಕೃತ್ಯವನ್ನೆಸಗಲು ಹೊರಟಿರುವನಲ್ಲ. ಈಗ ನಾನೇನು ಮಾಡಲಿ? ಇರಲಿ, ಮಗನು ಎಂತಹ ಕೆಟ್ಟವನೇ ಆಗಲಿ, ಆತನನ್ನು ಆಶೀರ್ವದಿಸಿ ಕಳುಹಿಸಬೇಕಾದದ್ದು ಹೆತ್ತ ತಾಯಿಯಾದ ನನ್ನ ಕರ್ತವ್ಯ. ಕುಮಾರ, ಬಾ ಹೀಗೆ ನನ್ನ ಬಳಿಯಲ್ಲಿ ಮೊಣಕಾಲೂರು ಕುಳಿತುಕೋ. ಏನಿನ ತಾಯಿಯ ಹಸ್ತವು ವಜ್ರಾಯುಧಕ್ಕಿಂತ ಕಠಿಣವಾಗಿರುವುದು. ಇದರಿಂದ ಒಂದೇ ಒಂದು ಹುಲ್ಲು ಕಡ್ಡಿಯನ್ನು ಸೋಕಿದ್ರೆ ಸಹ ಅದು ವಜ್ರಕ್ಕಿಂತಲೂ ಕಠಿಣವಾಗುತ್ತದೆ. ಇದರಿಂದ ನಿನ್ನ ಮಸ್ತಕವನ್ನು ಸ್ಪರ್ಶಿಸಿ ನಿನ್ನನ್ನು ಆಶೀರ್ವದಿಸಿ ಕಳುಹಿಸುವೆನು. ಆದರೆ ಒಂದು ಮಾತಿನ ನೆನಪಿನಲ್ಲಿಟ್ಟುಕೋ ಕಂದ, ಯಾರಲ್ಲಿ ಧರ್ಮವಿರುತ್ತದೆಯೋ ಅವರಿಗೆ ಖಂಡಿತವಾಗಿ ಜಯ ಸಿಕ್ಕೇ ಸಿಗುತ್ತದೆ. ಕುಮಾರ, ಅಮ್ಮ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮ ಸ್ತೋ ಜಯ. ಯತೋ ಧರ್ಮಸ್ತತೋ ಜಯ, ಯತೋ ಧರ್ಮ ಸ್ತೋ ಜಯ. ಆಗಾದರೆ ನನ್ನ ಜಯ ಖಚಿತ. ಕಾಲೋಚಿತ ಧರ್ಮಕ್ಕಾಗಿ ಪರಬಂಧವನ್ನು ಕಿತ್ತೊಗೆದು ರಣಕಂಕಣ ತೊಟ್ಟ ಈ ಚಲದಂಕ ಪಲ್ಲನಿಗೆ ಜಯ ಓದಲೇಬೇಕು. ದಶ ದಿಕ್ಕುಗಳು ಕಿವುಡು ಹೋಗುವಂತೆ ಭರ್ಗರೇ ರಣಭೇರಿಗಳು. ಮುಗಿಲು ಮುಟ್ಟು ಜಯಂಕರಿಸಲಿ ರಣಕಹಳೆಗಳು. ಈ ಮುಂಬರದ ಮುಂಬರಕ್ಕೆ ಆ ಪಾಂಡವರ ಮನಕ್ಕೆ ನಂದಿ. ಸಿಗಿವಂಥಣದಲ್ಲಿ ಪಾಂಡವರ ಎಲ್ಲಿ ಹೋದರೇನು? ಜನು ಚಕ್ರವರ್ತಿಯಾದ ನನ್ನ ಕೆಳಗಿ ಪದನ್ಮತ್ತ ದುರುಳ ದುಷ್ಟ ದೂತ. ಸಿಗಿವಂ ರಣಗಳು ಪಾಂಡವರ ಭೀಮನೊಡಲ ಬಗೆದು ಸೀಳುತ್ತ ಅವನ ಕರುಳ ಬಗೆದು ಹಸ್ತ ಕುಡಿಯುತ್ತೆ. ಭೀಮನೊಡಲ ಬಗೆದು ಸೀಳುತ್ತ ಅವನ ಕರುಳ ಬಗೆದು ಹಸ್ತ ಕುಡಿ ಹೇಗಲೆಯ ಬಿಡುದು ಒಳಕೆ ಹೊಕ್ಕುತ್ತೇನು. ಹೆಟ್ಟಿ ಬರದಿ ನಾಂ ಗೆಲಿದು ಚಲದಿ ನಾಂ ಬೆಳೆದು ಹಿಮದ ಮುರಿದು ಬುಧದಿ ನಾ ಬರುವೆ. ಬರದಿ ನಾಂ ಗೆಲಿದು ಚಲದಿ ನಾಂ ವೈರಿ ಮದ ಮುರಿದು ಗೆಲ್ಲುವೆ ಬೆಳೆಸುವೆ ಪಡೆಯುವೆ ಬರ ಬರ ಬರ. ನಾನೀಗ ಸಿಗಿವೆ ಗಳು ಪಾಂಡವರ ಎಲ್ಲಿ ಹೋದರೇನು ಉಳಿತು ಕವರ್ತಿಯಾದ ನನ್ನ ಕೆಳಗೆ ಮದನ್ ಮತ್ತ ದುರುಳ ದುಷ್ಟ ದೂರ್ಧರ. ಸಿಗಿವೆ ಕಣಗಳು ಪಾಂಡವರ ನಾನೆಂದು ಬಲಮುದಿ ಮೆರೆದು ನರಿಯುತ್ತೆ ಸೌರೇಶ್ವರ ಸಂಚರಕ್ಕೆ ಜರಿದು ನರಿಯುತ್ತೆ. ಈ ಭೂಮಿ ಆಳ ಬಯಸಿ ಬಯಸಿದರು ದೇಶದಿ ಸಮರವ ಸಾರಿ. ನಾನೆಂದು ಬಲಮುದಿ ಮುದಿ ಮೆರೆಯುತ್ತೆ ಸೌರೇಶ್ವರ ಸಂಚರಕ್ಕೆ ಜರಿದು ನರಿ. ಈ ಭೂಮಿ ಆಳ ಬಯಸಿ ಬಯಸಿದರು ದೇಶದಿ ಸಮರವ ಸಾರಿ. ಕೃಷ್ಣ ಒಲುಮೆ ಇದೆ ಎಂಬ ಧೈರ್ಯದಲ್ಲಿ ಯಥಾಚೆಯನ್ನು ಮೆರೆದು ಬೀಗುತ್ತಿರ. ಕೃಷ್ಣ ಒಲುಮೆ ಇದೆ ಎಂಬ ಧೈರ್ಯದಲ್ಲಿ ರಾಜ್ಯದಾಚೆ ನೆರೆದು ಬೀಗುತ್ತೆ ಎಲ್ಲುವೆ ಜಯಿಸುವೆ ನಡೆಯುವೆ ಬರ ಬರ ಬರ. ನಾನೀಗ ಸಿಗಿವೆ ಅದಳು ಪಾಂಡವರ ಎಲ್ಲಿ ಹೋದರೇನು ಉಳಿತ ಚಕ್ರವರ್ತಿಯಾದ ನನ್ನ ಕೆಳ ಮದನ್ ಮತ್ತ ದುರುಳ ದುಷ್ಟದು ಸಿಗಿವೆ. ಹಾ ಹಾ ಹಾ.